ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ, ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಈ ವಿಡಿಯೋದಲ್ಲಿ ತುಂಬ ರುಚಿಯಾದಂಥ ಹಾಗೆ ಆರೋಗ್ಯಕರವಾದಂಥ ಬ್ರಾಕ್ಲಿ ಸೂಪ್ನ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಹಾಗೆ ಈ ಬ್ರಾಕ್ಲಿ ತರಕಾರಿಯಿಂದ ಏನೆಲ್ಲ ನಮ್ಮ ದೇಹಕ್ಕೆ ಉಪಯೋಗ ಅನ್ನೋದ್ರ ಬಗ್ಗೆನೂ ಕೂಡ ಈ ಕಂಪ್ಲೀಟ್ ವಿಡಿಯೋನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಬನ್ನಿ, ಇವಾಗ ಸೂಪ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಇನ್ನೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಈಗ ಬ್ರಾಕ್ಲಿನ ನೀಟಾಗಿ ತೊಳ್ಕೋಬೇಕಾಗತ್ತೆ. ಇದರಲ್ಲಿ ಏನೋ ಹುಳ ಇರೋದಿಲ್ಲ, ಆದರೂ ಕೂಡ ಒಂದ್ಸತಿ ತೊಳೆಯೋದು ಉತ್ತಮ ಅಂತ ಹೇಳಿ ಈ ರೀತಿಯಾಗಿ ಮೊದಲು ಬ್ರಾಕ್ರಿ ಇರುತ್ತೆ ಅಲ್ವಾ, ನಾವು ತೊಗೊಂಡ್ಬಂದು ಈ ರೀತಿ ಸ್ಟೋರ್ ಮಾಡ್ಕೋಬೋದು ಅಥವಾ ತಂದಿದ ತಕ್ಷಣವೇ ಈ ರೀತಿ ಇರುತ್ತೆ. ಇದನ್ನು ಹೀಗೆ ಡೈರೆಕ್ಟಾಗಿ ತೊಳೆಯೋಕ್ಕೆ ಹೋಗಬೇಡಿ. ಈ ರೀತಿ ಅದರೊಳಗಡೆ ಸ್ಟೆಮ್ ಥರ ಇರುತ್ತೆ ನೋಡಿ, ಈಗ ಮರದಲ್ಲಿ ಯಾವ ಥರ ಕೊಂಬೆಗಳಿರುತ್ತೆ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾದ ಸ್ಟೆಮ್ಗಳನ್ನ ತೆಗೆದು ಈ ರೀತಿ ಕಟ್ ಮಾಡ್ಕೋಬೇಕು. ಚಾಕು ಅಲ್ಲಿ ಕಟ್ ಮಾಡ್ಕೋಬೇಡಿ, ಕೈಯಲ್ಲೇ ಕಿತ್ತಿ ಈ ರೀತಿಯಾಗಿ ಹಾಕೋಬೋದು. ನಂತರ ಈ ಥರ ದೊಡ್ಡ ಸ್ಟೆಮ್ ಏನಿರುತ್ತೆ ಇದನ್ನು ಕೂಡ ಹಾಕೋಬೋದು. ಅಕಸ್ಮಾತ್ ಆಗಿ ನಿಮಗೆ ಇಷ್ಟ ಇಲ್ಲ ಅಂದರೆ ನೀವು ಹಾಕ್ಕೊಳ್ಳೋದು ಬೇಡ. ಈ ಬ್ರಾಕ್ಲಿ ತರಕಾರಿಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಅಂತೂ ತುಂಬ ಹೆವಿಯಾಗಿದೆ, ಹಾಗೆಯೇ ವಿಟಮಿನ್ ಸಿ, ಕೆ ಹಾಗೆ ಎ ಕೂಡ ಇದೆ. ಇನ್ನು ಇದನ್ನು ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ಮಿನರಲ್ಸ್ ಏನಾದರೂ ಕಡಿಮೆ ಇದ್ದರೆ ಅದನ್ನು ಜಾಸ್ತಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಐರನ್, ಪೊಟ್ಯಾಷಿಯಂ, ಕ್ಯಾಲ್ಶಿಯಂನ ಜಾಸ್ತಿ ಮಾಡುತ್ತೆ. ಅಂದರೆ ನಮ್ಮ ದೇಹದಲ್ಲಿ ಏನಾದರೂ ಶಕ್ತಿ ಕಡಿಮೆ ಇತ್ತು ಅಂದರೆ, ನೋವು ಜಾಸ್ತಿ ಇತ್ತಂದರೆ ಇದನ್ನೆಲ್ಲದನ್ನು ಕೂಡ ನಿವಾರಣೆ ಮಾಡೋದಕ್ಕೆ ಸಪೋರ್ಟ್ ಮಾಡುತ್ತೆ. ಇನ್ನು ನಮ್ಮ ದೇಹದಲ್ಲಿ ಪ್ರೋಟೀನ್ ಕಡಿಮೆ ಇತ್ತಂದರೆ ನಾವು ಈ ಬ್ರಾಕ್ಲಿನ ವಾರದಲ್ಲಿ 2 ದಿನ ತಿನ್ನೋದು ತುಂಬಾ ಒಳ್ಳೆಯದು. ಸ್ಟ್ರೆಸ್ ಕಡಿಮೆ ಮಾಡೋದಕ್ಕೂ ಕೂಡ ಈ ಒಂದು ತರಕಾರಿ ಹೆಲ್ಪ್ ಮಾಡುತ್ತೆ. ಸೊ ತುಂಬ ಬೆನಿಫಿಟ್ಸ್ ಇದೆ. ಮೇಯ್ನ್ ಆಗಿ ಯಾವುದೆಲ್ಲ ಬೆನಿಫಿಟ್ಸ್ ಇದೆ ಅದ್ರ ಬಗ್ಗೆ ನಿಮಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಈಗ ನಾನು ಬ್ರಾಕ್ಲಿನ ಕಟ್ ಮಾಡಿದ ನಂತರ ಒಂದು ಬೌಲಿಗೆ ಕಾಯಿಸಿಟ್ಕೊಂಡಿರುವಂಥ ಬಿಸಿ ನೀರು ಹಾಗೆ ಸ್ವಲ್ಪ ಉಪ್ಪು ಅರಶಿನನ ಹಾಕ್ಕೊಂಡಿದ್ದೀನಿ. ಗೋಬಿ ಮಾಡ್ತಾರೆ ಗೊತ್ತಾ, ಆ ಒಂದು ತರಕಾರಿಯಲ್ಲಿ ತುಂಬಾ ಹುಳ ಇರುತ್ತೆ, ಹಾಗೆಯೇ ತುಂಬ ಕೆಮಿಕಲ್ನ ಹಾಕಿ ಬೆಳೀತಾರೆ. ಏನಕ್ಕಂದರೆ ಹುಳ ಜಾಸ್ತಿ ಇರಬಾರ್ದು ಅಂತ ಹೇಳಿ. ಆದರೆ ಬ್ರಾಕ್ಲಿನ ಬೆಳೆಯೋದು ಸ್ವಲ್ಪ ಈಸಿನೇ. ನಾನು ಕೂಡ ನನ್ನ ಫ್ರೆಂಡ್ ಮನೆಯಲ್ಲಿ ಬೆಳೆದಿದ್ದನ್ನು ನೋಡಿದ್ದೀನಿ. ಯಾವುದೇ ಥರ ಔಷಧಿ, ಕೆಮಿಕಲ್, ಸ್ಪ್ರೇ ಏನೂ ಕೂಡ ಬಳಸೋ ಅವಶ್ಯಕತೆ ಇರೋದಿಲ್ಲ. ಹಾಗೆ ಬ್ರಾಕ್ಲಿಯಲ್ಲಿ ಹುಳನೂ ಕೂಡ ಇರೋದಿಲ್ಲ. ಬಟ್ ಸ್ಟಿಲ್ ನಮ್ಮ ಮನಸ್ಸಿಗೆ ಒಂದ್ಸತಿ ಬಂದ ಮೇಲೆ ನಾವು ನೀಟಾಗಿ ತೊಳೆಯೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ ನಾನು ಬಿಸಿ ನೀರಿಗೆ ಉಪ್ಪು ಅರಶಿನ ಹಾಕಿ ಇಟ್ಟಿದ್ದೀನಿ. ನಂತರ ಇಲ್ಲಿ 2 ಸ್ಪೂನ್ ಆಗೋಷ್ಟು ಹೆಸರು ಬೇಳೆನ ತಗೊಂಡು ಚೆನ್ನಾಗಿ ತೊಳೆದು ಮತ್ತೆ ನೆನಾಗ್ತಾ ಇದ್ದೀನಿ. ಈಗ 5-10 ನಿಮಿಷ ಬಿಟ್ಟರೆ ಸಾಕಾಗತ್ತೆ, ಬೇಳೆನೂ ಕೂಡ ನೆನ್ಕೊಳತ್ತೆ, ಹಾಗೆಯೇ ಬ್ರಾಕ್ಲಿನೂ ಕೂಡ ಚೆನ್ನಾಗಿ ಮಿಂಗಲ್ ಆಗಿ ಅದರಲ್ಲಿ ಏನಾದರೂ ಹುಳ ಇತ್ತಂದರೆ ಹೋಗುತ್ತೆ ಅನ್ನೋ ಒಂದು ಕಾರಣಕ್ಕೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಬ್ರಾಕ್ಲಿ ಕಂಪ್ಲೀಟಾಗಿ ಅರಶಿನ ಕಲರಲ್ಲಿ ಇದೆ. ಇದನ್ನು ಚೆನ್ನಾಗಿ ತೊಳೆದು ನೋಡ್ಬೋದು. ಇವಾಗ ಇದನ್ನು ಕುಕ್ಕರ್ಗೆ ಹಾಕೊಳ್ತಾ ಇದ್ದೀನಿ. ಬ್ರಾಕ್ಲಿ ತುಂಬ ದೇಹಕ್ಕೆ ಒಳ್ಳೆಯದು, ಎಷ್ಟೋ ಜನ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ. ನೀವು ಹೂಕೋಸ್ನ ತಿನ್ನೋದು ಸ್ಕಿಪ್ ಮಾಡಿದ್ರೂ ಕೂಡ ಬ್ರಾಕ್ಲಿ ಅಟ್ಲೀಸ್ಟ್ 2 ಸತಿ ತಿನ್ನೋದು ಬಹಳನೇ ಉತ್ತಮ. ಈಗ ನಾನು ಬ್ರಾಕ್ಲಿ ಜೊತೆಗೆ 2 ಸ್ಪೂನ್ ಆಗೋಷ್ಟು ಹೆಸರು ಬೇಳೆನೂ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ 1 ಟೊಮ್ಯಾಟೊ, ಮೀಡಿಯಮ್ ಸೈಜ್ ಟೊಮ್ಯಾಟೊ. ನೀವು ಟೊಮ್ಯಾಟೊನ ಬಳಸ್ತಾ ಇದ್ದೀರಾ, ಕುಕ್ಕರಲ್ಲಿ ಕೂಗಿಸ್ತಾ ಇದ್ದೀರಾ ಅಂದರೆ ಯಾವುದೇ ಅಡುಗೆ ಇರ್ಬೋದು, ಈ ರೀತಿಯಾಗಿ ಕಟ್ ಮಾಡಿ ಒಳಗಡೆ ಚೆನ್ನಾಗಿದೆಯಾ ಅಂತ ನೋಡಿ ನಂತರನೇ ನೀವು ಕುಕ್ಕರ್ಗೆ ಹಾಕಿ ಬಳಸ್ಕೋಬಹುದು. ನೆಕ್ಸ್ಟು 3 ಕಡ್ಡಿ ಆಗೋಷ್ಟು ಕರ್ಬೇವಿನ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಬೇಕಂದರೆ ಇನ್ನೂ ಕೂಡ ಜಾಸ್ತಿನ ಹಾಕೋಬೋದು. ಹಾಗೆ ಒಂದೇ ಒಂದು ಹಸಿಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. 1/4 ಈರುಳ್ಳಿನ ಹಾಕ್ಕೊಂಡಿದ್ದೀನಿ. 1/4 ಇಡಿಯಾಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. 1/4 ಸ್ಪೂನ್ ಆಗೋಷ್ಟು ಜೀರಿಗೆ, 7-8 ಮೆಣಸನ್ನು ಹಾಕೋತಾ ಇದ್ದೀನಿ. ಹಾಗೆ ಜೊತೆಗೆ 1 ಲವಂಗ. ನಿಮಗೇನಾದರೂ ಲವಂಗ ಫ್ಲೇವರ್ ತುಂಬಾ ಇಷ್ಟ ಆಗತ್ತೆ ಅಂದರೆ 2 ಕೂಡ ಹಾಕ್ಬೋದು. ಹಾಗೆ 1 ಇಂಚ್ ಆಗೋಷ್ಟು ಚಕ್ಕೆನ ತಗೊಂಡು ಈ ರೀತಿ 3 ಭಾಗನ ಮಾಡಿಕೊಂಡು ಹಾಕೋತಾ ಇದ್ದೀನಿ. ಚಕ್ಕೆ ಹಾಕೋದ್ರಿಂದ ವೆಯ್ಟ್ ಲಾಸ್ಗೂ ಒಳ್ಳೆಯದು, ಹಾಗೆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ, ಬೇಕಾದರೆ ಟ್ರೈ ಮಾಡಿ. ಈಗ 1 ಕಪ್ ಆಗೋಷ್ಟು ನೀರನ್ನು ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆ ಅಷ್ಟು ಅರಶಿನನ ಹಾಕೋತಾ ಇದ್ದೀನಿ. ನಿಮಗೇನಾದರೂ ಸೂಪಿಗೆ ಹಿಂಗೆ ಹಾಕ್ಕೊಳ್ಳೋದಕ್ಕೆ ಇಷ್ಟ ಅಂದರೆ ಹಾಕ್ಕೊಳ್ಬೋದು, ನಾನಿಲ್ಲಿ ಹಿಂಗನ ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಇನ್ನು 1 ಕಾಲ್ ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ತುಪ್ಪ ಅಥವಾ ಬೆಣ್ಣೆನ ಹಾಕ್ಕೊಳ್ಳಿ, ಎಣ್ಣೆನ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ.
ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಷಲ್ನ ಕೂಗಿಸ್ಕೊಂಡ್ರೆ ಸಾಕಾಗತ್ತೆ. ಕುಕ್ಕರ್ ಆಲ್ರೆಡಿ ಎರಡು ವಿಷಲ್ ಕೂಗಿ ಇವಾಗ ತಣ್ಣಗಾಗಿದೆ. ಬನ್ನಿ ಇವಾಗ ಕುಕ್ಕರ್ನ ಓಪನ್ ಮಾಡಿ ತೋರಿಸಿನಿ, ನೋಡ್ಬೋದು ಎಷ್ಟು ನೀಟಾಗಿ ಬೆಂದಿದೆ ಅಂತ. ಹಾಕಿರುವಂಥ ತರಕಾರಿ ಎಲ್ಲದೂ ಕೂಡ ಚೆನ್ನಾಗಿ ಬೆಂದಿರಬೇಕು. ಹಾಗೆಯೇ ಹೆಸರು ಬೇಳೆನ ಹಾಕಿರ್ತೀವಿ ನೋಡಿ, ಅದು ಸ್ಮ್ಯಾಶ್ ಆಗೋ ರೀತಿಯಲ್ಲಿ ಬೆಂದಿರಬೇಕು ಈ ರೀತಿ. ನಂತರ ನಿಮಗೇನಾದರೂ ಟೊಮ್ಯಾಟೊ ಸಿಪ್ಪೆನ ತೆಗಿಬೇಕು ಅಂದರೆ ಈ ಹಂತದಲ್ಲಿ ನೀವು ಟೊಮ್ಯಾಟೊ ಸಿಪ್ಪೆನ ತೆಗಿಬೋದು, ಈಸಿಯಾಗಿ ತೆಗಿಬೋದು. ಈ ರೀತಿಯಾಗಿ ನಾನು ಕೂಡ ಟೊಮ್ಯಾಟೊ ಸಿಪ್ಪೆನ ತೆಗೆದು ಬಿಡ್ತೀನಿ. ಇಲ್ಲಾಂದರೆ ನಾವು ಎಷ್ಟೇ ನುಣ್ಣದಾಗಿ ರುಬ್ಬಿದ್ರೂ ಕೂಡ ಸೂಪಲ್ಲಿ ಅಲ್ಲಲ್ಲೇ ಒಂದೊಂದು ಲೇಯರ್ ಸಿಗುತ್ತೆ. ಹಾಗೆಯೇ ಟೊಮೆಟೊ ಸಿಪ್ಪೆನ ತಿನ್ನೋದು ಕೂಡ ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಇನ್ನೂ ಇಲ್ಲಿ ನಾನು ಡೈರೆಕ್ಟಾಗಿ ಕುಕ್ಕರಿಂದ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ಸ್ವಲ್ಪ ನೀರನ್ನ ಕೂಡ ಸೋಸ್ಕೋಬೇಕು, ಇಲ್ಲಾಂದರೆ ಜಾಸ್ತಿ ನೀರಾಗ್ಬಿಡುತ್ತೆ ನೋಡಿ, ಅವಾಗ ಸಿಡಿಯುವಂಥ ಚಾನ್ಸಸ್ ಇರುತ್ತೆ. ನಾನು ಸ್ಟೇನರಲ್ಲೂ ಕೂಡ ಒಂದೊಂದು ಸತಿ ಹಾಕ್ತೀನಿ, ಹಾಗೆ ಇವಾಗ ಟೈಮ್ ಆಗಿರೋದ್ರಿಂದ ಈ ರೀತಿಯಾಗಿ ಮಾಡ್ತಾ ಇದ್ದೀನಿ. ನೀವು ಕೂಡ ಒಂದೊಂದು ಸತಿ ಈ ರೀತಿ ಮಾಡ್ತೀರಾ ಅನ್ಕೋತೀನಿ. ಇದರಲ್ಲಿ ಉದ್ದೇಶ ಎರಡೇ, ಒಂದು ಟೈಮ್ ಇಲ್ಲ, ಹಾಗೆಯೇ ಇನ್ನೊಂದು ಪಾತ್ರೆ ಮಾಡಬೇಕಲ್ಲ, ಅದನ್ನು ತೊಳಿಬೇಕಲ್ವಾ ಅನ್ನೋದು ಕಾರಣ ಅಂತ ಅನ್ಕೋತೀನಿ. ಬನ್ನಿ ಇವಾಗ ನಾನು ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರನ್ನ ಸೋಸಿಬಿಟ್ಟು ನುಣ್ಣದಾಗಿ ರುಬ್ಬಿದ್ದೀನಿ. ಈ ರೀತಿಯಾಗಿ ಸೂಪ್ನ ಯಾವಾಗಲೂ ಅಷ್ಟೇ ನುಣ್ಣದಾಗಿ ರುಬ್ಬಿ ಸೂಪ್ನ ಮಾಡೋದ್ರಿಂದ ರುಚಿ ಹೆಚ್ಚಾಗತ್ತೆ, ಟೆಕ್ಸ್ಚರು ಕೂಡ ತುಂಬಾ ಚೆನ್ನಾಗಿರುತ್ತೆ. ಇನ್ನು ನಾನು ಕುಕ್ಕರ್ನ ಬಳಸಿದ್ದೆ ನೋಡಿ, ಎಲ್ಲ ಪದಾರ್ಥನ ಕೂಗಿಸ್ಕೊಳ್ಳೋಕ್ಕೆ ಅದೇ ಕುಕ್ಕರ್ನ ಬಳಸ್ಕೊಂಡು ಸೂಪ್ಗೋಸ್ಕರ ರುಬ್ಬಿಟ್ಟಿದ್ದೀನಿ ನೋಡಿ. ಮಿಕ್ಸಿ ಜಾರಿಂದ ಮತ್ತೆ ಅದೇ ಕುಕ್ಕರ್ಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಕೂಡ ಹಾಕೋತಾ ಇದ್ದೀನಿ. ನೋಡ್ಬೋದು ಕನ್ಸಿಸ್ಟೆನ್ಸಿ ಯಾವ ರೀತಿ ಬೇಕು ಅನ್ನೋದು ಕೂಡ ನೀವು ತೀರ್ಮಾನ ತಗೊಳ್ಬೋದು. ತೆಳುವಾಗಿ ಬೇಕು, ಗಟ್ಟಿಯಾಗಿ ಬೇಕು ಅನ್ನೋದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ಇಲ್ಲಿ ನಾನು ಮೀಡಿಯಮ್ ಆಗಿ ಮಾಡ್ಕೊಂಡಿದ್ದೀನಿ. ಗಟ್ಟಿ ಇದ್ರೆ ಅಷ್ಟು ಚೆನ್ನಾಗಿರಲ್ಲ, ಹಾಗೆ ತೆಳುವಾಗಿದ್ರೂ ಕೂಡ ಚೆನ್ನಾಗಿರಲ್ಲ. ಯೂಶ್ವಲಾಗಿ ಸೂಪ್ನ ಮಾಡಬೇಕು ಅಂದರೆ ಆ ಟೆಕ್ಸ್ಚರ್ ಬರಬೇಕು ಅಂದರೆ ಆ ಕನ್ಸಿಸ್ಟೆನ್ಸಿ ಬರಬೇಕು ಅಂದರೆ ಕಾರ್ನ್ಫ್ಲೋರ್ ಪೌಡರ್ನ ಹಾಕ್ತಾರೆ. ಇದು ದೇಹಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ. ಆ ಕಾರಣಕ್ಕೆ ನೀವು ಈ ರೀತಿಯಾಗಿ ಯಾವುದೇ ಥರದ ಬೇಳೆನ ಬಳಸ್ಕೊಂಡು ಇನ್ನು ನಿಮಗೆ ಇಷ್ಟವಾಗಿರುವಂಥ ತರಕಾರಿನ ಹಾಕ್ಕೊಂಡು ಸೂಪ್ನ ಮಾಡ್ಕೋಬಹುದು. ಒಂದೊಂದು ತರಕಾರಿಗೆ ಎಲ್ಲಾದರೂ ಒಂದು ಅಥವಾ ಎರಡು ಇಂಗ್ರೀಡಿಯೆಂಟ್ಸ್ ಮಾತ್ರ ಡಿಫ್ರೆಂಟ್ ಇರುತ್ತೆ ನೋಡಿ. ಈ ರೀತಿಯಾಗಿ ಸೂಪ್ನ ಮಾಡಿಕೊಂಡು ನೀವು ಕೂಡ ಕುಡಿಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಜೊತೆಗೆ ವೆಯ್ಟ್ ಲಾಸ್ಗೂ ಕೂಡ ತುಂಬಾ ಒಳ್ಳೆಯದು. ವೆಯ್ಟ್ ಲಾಸ್ ಮಾಡೋರು ಸ್ವಲ್ಪ ಪದಾರ್ಥನ ಅಥವಾ ಒಂದಷ್ಟು ಅಡುಗೆಗಳನ್ನು ಬಿಟ್ಟಿರ್ತಾರೆ ತಿನ್ನೋದನ್ನು. ಅವ್ರಿಗೆ ಸ್ವಲ್ಪ ಕ್ರೇವಿಯನ್ಸ್ ಇರುತ್ತೆ, ನಾನು ಸ್ಪೈಸಿ ಆಗಿರೋದನ್ನ ತಿನ್ನಬೇಕು, ರುಚಿ ರುಚಿಯಾಗಿರೋದನ್ನ ತಿನ್ನಬೇಕು ಅಂತ. ಅಂಥವರು ಈ ರೀತಿಯಾಗಿ ನೀವು ಸ್ಪೈಸಿಯಾಗಿ ಮಾಡಿಕೊಂಡು ಕುಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ, ಬೇಗನೆ ಹೊಟ್ಟೆ ತುಂಬತ್ತೆ. ಹಾಗೆಯೇ ಲೇಟಾಗಿ ಹಶ್ವಾಕೋದ್ರಿಂದ ಜಾಸ್ತಿ ತಿನ್ನಲ್ವಲ್ಲ, ಅಂದರೆ ಫೈಬರ್ ಕಂಟೆಂಟ್ ಅಥವಾ ಕಾಪ್ಸ್ ಇರುವಂಥ ಆಹಾರನ ತಿಂದೇ ಇರುವಂಥ ಕಾರಣಕ್ಕೆ ಬೇಗನೆ ಸಣ್ಣನೂ ಕೂಡ ಆಗ್ತೀರ. ಇವಾಗ ಸೂಪು ಕೂಡ ರೆಡಿ ಆಯಿತು. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದು ಕುದಿ ಕುದಿಸ್ಕೊಂಡ್ರೆ ಸಾಕಾಗತ್ತೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡ್ಬೋದು, ಇವಾಗ ಚೆನ್ನಾಗಿ ಕುದಿದೆ. ನಂತರ ಇವಾಗ ಸರ್ವ್ ಮಾಡಿಕೊಂಡು ಸೂಪ್ನ ಕುಡಿಯೋದೆ. ನಿಮಗೆ ಈ ವಿಡಿಯೋ ಇಷ್ಟ ಆಯ್ತಂದರೆ ಪ್ಲೀಸ್ ಒಂದು ಲೈಕ್ನ ಕೊಡಿ. ನೀವು ಕೂಡ ಟ್ರೈ ಮಾಡಿ ಯಾವ ರೀತಿ ಬಂತು ಅನ್ನೋದನ್ನು ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆಯಿತು, ಹಾಗೆ ನಾನು ತೋರಿಸಿರುವಂಥ ರೆಸಿಪಿ ಇಷ್ಟ ಆಯ್ತಂದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ನ ಕೊಡಿ. ಇನ್ನು ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನೆಲ್ನ ನೋಡ್ತಾ ಇದ್ರಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಆಗ ಪ್ರತಿಯೊಂದು ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನೋಟಿಫಿಕೇಶನ್ ಸಿಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಡಿಫ್ರೆಂಟ್ ಆದ ರೆಸಿಪಿ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.